ಗೆಳೆಯರೇ ನಮಸ್ಕಾರ. ಪುಸ್ತಕ ಪ್ರಪಂಚಕ್ಕೆ ಮತ್ತೊಮ್ಮೆ ಸ್ವಾಗತ. ಇಂದು ನಾನು ಕಗ್ಗದ 5ನೇ ಪದ್ಯವನ್ನು ನಿಮ್ಮ ಮುಂದಿಡಬೇಕಂತ ಬಯಸ್ತಿದ್ದೇನೆ. ದೇವರೆಂಬುದೇನು ಕಗ್ಗತ್ತಲೆ ಕವಿಯೇ, ನಾವರಿಯಲಾರದ ಎಲ್ಲದರ ಒಟ್ಟು ಹೆಸರೇ. ಕಾವನೋರ್ವನಿರಲ್ಕೆ ಜಗತ ಕಥೆಯೇಕಿಂತು, ಸಾವು ಹುಟ್ಟುಗಳೇನು. ಮಂಕುತಿಮ್ಮ. ಗೆಳೆಯರೇ, ಈ ಪದ್ಯದಲ್ಲಿ ಮಾನ್ಯ ಡಿ ವಿಜಿಯವರು ಮನುಷ್ಯನ ಜೀವಿತ ಅವಧಿಯಲ್ಲಿ ಕೆಲವೊಂದು ಉದ್ಭವ ಆಗುವಂತಹ ಮೂಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಏನಪ್ಪ ಅಂತಂದರೆ, ಈ ದೇವರು ಅಂತಂದ್ರೇನು, ಅದೇನೋ ಒಂದು ನಾವು ತಿಳಿಯಲಾರದಂಥ ಒಂದು ಒಗಟೆ, ಅಥವಾ ಅದೊಂದು ಕತ್ತಲೆಯಲ್ಲಿರುವಂಥ ವಸ್ತುವೆ, ಅಥವಾ ನಾವೆಲ್ಲ ತಿಳಿಯೋಕ್ಕೆ ಆಗದಲೇ ಇರುವಂಥ ಒಂದು ವಸ್ತುವಿನ ಒಟ್ಟಾರೆ ಇಟ್ಟ ಹೆಸರೇ. ಏಕಂತಂದರೆ ದೇವರ ಸೃಷ್ಟಿ ಅನ್ನೋದು ನಾವು ಗಮನಿಸಿದಾಗ ನಮಗೆ ತಿಳಿದಿರತಕ್ಕಂಥ ಸತ್ಯ ಏನಂತಂದರೆ, ನಮ್ಮ ಹಿಂದೂಯಿಸಮಲ್ಲೇ ಆಗಲಿ ಅಥವಾ ಈಜಿಪ್ಟ ನಾಗರಿಕತೆಗಳಲ್ಲಾಗಲಿ, ಹೀಗೆ ಕೆಲವೊಂದು ನಾನಾ ಧರ್ಮಗಳಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ನೂರಾರು ದೇವರುಗಳಿದ್ದಾರೆ. ಸೊ ನೂರಾರು ದೇವರುಗಳು ಹೇಗೆ ಹುಟ್ಟನ್ನು ಪಡೆದವು? ಉದಾಹರಣೆಗೆ, ಆಗಿನ ಕಾಲದಲ್ಲಿ ಮಳೆ ಬರ್ತಾಯಿತ್ತು. ಮಳೆ ಬರ್ತಾಯಿತ್ತು ಅಂತಂದರೆ ಮಳೆ ಬರೋದ್ರಿಂದ ಒಂದು ಸೃಷ್ಟಿ ಆಗ್ತಾಯಿತ್ತು. ಹೇಗೆ ಅಂತಂದರೆ, ಮಳೆಯಿಂದ ಗಿಡಮರಗಳ ಬೆಳವಣಿಗೆ ಮತ್ತು ಅದರಿಂದ ನಮಗೆ ಹಣ್ಣು ಹಂಪಲು ಸಿಗ್ತಾಯಿತ್ತು. ಆದ್ದರಿಂದ ಆ ಸೃಷ್ಟಿಗೆ ಕಾರಣ ಆಗಿರ್ತಕ್ಕಂಥ ಮಳೆಯನ್ನು ಹಾಗೆ ಮನುಷ್ಯರು ವರ್ಣದೇವ ಅಂತ ಇಟ್ಟರು. ಅದೇ ರೀತಿ ನಾವು ನೋಡಿದಾಗ ಅಗ್ನಿ ಬೆಂಕಿಯಿಂದ ಅದು ಸೃಷ್ಟಿಗೂ ಕಾರಣ ಆಗ್ತಾಯಿತ್ತು ಮತ್ತು ಲಯಕ್ಕೂ ಕಾರಣ ಆಗ್ತಾಯಿತ್ತು. ಸೊ ಅದನ್ನು ಒಂದು ನಾವು ಅಗ್ನಿದೇವ ಅಂತ ಕರೆದು. ಅದೇ ರೀತಿ ಹುಟ್ಟು, ಮನುಷ್ಯನ ಹುಟ್ಟು ಒಂದು ಮಿಲನದಿಂದ ಆಗ್ತಾಯಿತ್ತು. ಸೊ ಅದನ್ನು ನಾವು ಲಿಂಗದ ರೂಪದಲ್ಲಿ ಪೂಜೆ ಮಾಡೋಕ್ಕೆ ಪ್ರಾರಂಭಿಸಿದರು. ಹಾಗೆ ಮನುಷ್ಯನ ಸೋಜಿಗಕ್ಕೆ ಕಾರಣವಾಗುವಂತಹ ಹುಟ್ಟು ಅಥವಾ ಅವನ ಭಯಕ್ಕೆ ಕಾರಣವಾಗುವಂತಹ ಲಯ, ಇವೆಲ್ಲವುಗಳನ್ನು ಮನುಷ್ಯ ದೇವರ ರೂಪ ಕೊಟ್ಟು ಅದನ್ನು ಪೂಜೆ ಮಾಡೋಕ್ಕೆ ಪ್ರಾರಂಭಿಸಿದ. ಹಾಗಾಗಿ ನಮ್ಮಲ್ಲಿ ಯಾವುದೇ ಒಂದು ಒಟ್ಟಿಗೆ ಆಗಲಿ ಅಥವಾ ಯಾವುದೇ ಒಂದು ಲಯಕ್ಕೆ ಆಗಲಿ ಅಥವಾ ನಾಶಕ್ಕೆ ಆಗಲಿ ನಾವು ದೈವೀ ರೂಪವನ್ನು ಕೊಟ್ಟಿವೆ ಅಂತಂದರೆ, ಆಗಿನ ಕಾಲದಲ್ಲಿ ಅದರ ಒಂದು ಅರಿವು ಇತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಅದನ್ನೆಲ್ಲದರನ್ನ ನಾವು ಒಂದು ದೇವರು ಅಂತ ಕರೆದ್ವ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನೊಂದು ಪ್ರಶ್ನೆ ಏನಂತ ಉದ್ಭವ ಆಗುತ್ತೆ ಅಂತಂದರೆ, ನಮ್ಮನ್ನೆಲ್ಲ ಕಾಯೋದಕ್ಕೆ ಒಬ್ಬ ದೇವರು ಇರಲೇಬೇಕು ಇದ್ದಾನೆ ಅಂತ ನಾವು ನಂಬಿದ್ದೇವೆ. ಹಾಗಿದ್ದರೆ ಈ ಜಗದ ಅಂದರೆ ಈ ಪ್ರಪಂಚ ಏಕೆ ಈ ರೀತಿ ಇದೆ? ಅಂದರೆ ಒಂದು ಕಡೆ ಜಗತ್ತಿನ ಕೆಲವೊಂದು ಮುಂದುವರಿದ ದೇಶಗಳಿದ್ದಾವೆ, ಕೆಲವೊಂದು ಮುಂದುವರಿತರ ದೇಶಗಳು, ಅಥವಾ ಕೆಲವೊಂದು ಹಿಂದೆ ಮುಂದುವರಿಯಲಾಗದಲ್ಲೇ ಇರೋಂತಹ ದೇಶಗಳು. ನಾವು ಎಲ್ಲೂ ಸಮಾನತೆಯನ್ನು ಕಾಣೋಕ್ಕಾಗೋದಿಲ್ಲ, ಎಲ್ಲ ಕಡೆಯೂ ಅಸಮಾನತೆಗಳಿದ್ದಾವೆ ದೇಶ ದೇಶಗಳ ನಡುವೆ, ರಾಜ್ಯ ರಾಜ್ಯಗಳ ನಡುವೆ, ಮನುಷ್ಯ ಮನುಷ್ಯಗಳ ನಡುವೆ. ನಾವು ಒಂದು ಸಮಾನತೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ದೇವ ನಾನು ನಮ್ಮನ್ನು ಸೃಷ್ಟಿ ಮಾಡಿದ ಮೇಲೆ ಈ ರೀತಿಯಾದ ಒಂದು ಅಸಮಾನತೆ ಏಕೆ, ಈ ಜಗತ್ತು ಏಕೆ ಈ ರೀತಿ ಇದೆ?
ಒಂದು ಕಡೆ ಸಮೃದ್ಧಿ, ಇನ್ನೊಂದು ಕಡೆ ಬರಗಾಲ. ಈ ರೀತಿಯಾದ ಒಂದು ಅಸಮಾನತೆ ಏಕೆ? ದೇವರು ಅಂತ ಒಬ್ಬನಿದ ಮೇಲೆ ಅವನು ಆ ಥರ ಒಂದು ನಮ್ಮ ಈ ಪ್ರಪಂಚನ ಸೃಷ್ಟಿ ಮಾಡಿದ ಮೇಲೆ ಒಂದೇ ಥರ ಜಗತ್ತು ಅಥವಾ ದೇಶ ಅಥವಾ ಮನುಷ್ಯನ ಜೀವನ ಒಂದೇ ಥರ ಏಕೆ ಇಲ್ಲ? ಈ ಥರ ಒಂದು ಪ್ರಶ್ನೆ ಕಾಡಿದ್ರೆ ಇನ್ನೊಂದು, ನಾವು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದಿದೆ ಆದರೆ ಈ ಹುಟ್ಟು ಮತ್ತು ಸಾವಿನ ರಹಸ್ಯ ನಮಗಿನ್ನೂ ಗೊತ್ತಿಲ್ಲ. ಆ ದೇವರು ಅಂತ ಇದ್ಮೇಲೆ ಇದರ ರಹಸ್ಯಗಳು ಏನು, ಅದು ನಮಗೆ ಏಕೆ ಬಿಟ್ಕೊಟ್ಟಿಲ್ಲ? ಈ ಥರ ಒಂದು ಪ್ರಶ್ನೆಗಳು ನಮ್ಮನ್ನು ಕಾಡ್ತಾವೆ. ಸೊ ಈ ಥರ ಒಂದು ಪ್ರಶ್ನೆಗಳನ್ನು ಮೊನ್ನೆ ಡಿ ವಿ ಜಿಯವರು ಈ 5ನೇ ಪದ್ಯದಲ್ಲಿ ಇಟ್ಟಿದ್ದಾರೆ. ಸೊ ಈ ಒಂದು ಭಾವಾರ್ಥ ತಮಗೆ ಇಷ್ಟವಾದರೆ ಹಾಗೂ ಧನ್ಯವಾದ. ಥ್ಯಾಂಕ್ ಯು.